ಮುಂದಿನ ಸುದ್ದಿ ಸೇಮ್ ಇದೆ ಬಿ ಜೆ ಪಿ ಸಭೆ ಸೊ ಸಭೆಯೇನೂ ಆಯಿತು ಹಾಗಿದ್ರೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಯಾರು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ ಅಸಮಾಧಾನ ಯಾಕಾಯಿತು ಯಾರು ಹೊಂದಾಣಿಕೆ ಮಾಡಿಕೊಂಡ್ರು ಯಾರ ಮೇಲೆ ಯಾರು ಆರೋಪ ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ಚರ್ಚೆ ಆಯಿತು ಈ ನಡುವೆ ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ ಬಟ್ ನಿರ್ಧಾರ ಆಗಿಲ್ಲ ಇದೇ ಜುಲೈ ಎರಡನೇ ತಾರೀಕು ಭಾನುವಾರ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ಸಭೆ ಇದೆ ಅವತ್ತು ಶಾಸಕಾಂಗ ಪಕ್ಷನ ಶಾಸಕ ಶಾಸಕಾಂಗ ಪಕ್ಷದ ಆಯ್ಕೆ ನಾಯಕನ ಆಯ್ಕೆಯಾಗಿ ವಿಪಕ್ಷ ನಾಯಕರಾಗಿ ನೇಮಕ ಆಗ್ತಾರೆ ಯಾರಾಗ್ತಾರೆ ವಿಪಕ್ಷ ನಾಯಕ ಅನ್ನೋದೇ ಈಗ ಸದ್ಯದ ಸಸ್ಪೆನ್ಸ್ ಏನು ಬಸವರಾಜ್ ಬೊಮ್ಮಾಯಿ ಆಗ್ತಾರ ಯತ್ನಾಳ್ ಆಗ್ತಾರ ಅಥವಾ ಅಶ್ವತ್ ನಾರಾಯಣ ಆಗ್ತಾರೆ ಅಶೋಕ್ ಆಗ್ತಾರೆ ಅರವಿಂದ್ ಬೆಲ್ಲದ್ದು ಆಗ್ತಾರ ಹೀಗೆ ಸಾಕಷ್ಟು ಹೆಸರುಗಳು ಬರ್ತಾ ಇದ್ದಾವೆ ಸುನಿಲ್ ಕುಮಾರ್ ಹೆಸರು ಕೇಳಿ ಬರ್ತಾ ಇದೆ ಅರಗ ಜ್ಞಾನಂದ್ರ ಹೆಸರು ಕೂಡ ಸರ್ಪ್ರೈಸಿಂಗ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಯಾರು ಆಗ್ತಾರೆ ಇದರ ಬಗ್ಗೆ ಸ್ಪಷ್ಟವಾಗಿ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ ಜುಲೈ ಎರಡನೇ ತಾರೀಕು ಮತ್ತೊಂದು ಸಭೆ ಹಾಕುತ್ತೆ ಈ ನಡುವೆ ಸಭೆ ಬಳಿಕ ಮಾತನಾಡಿದಂಥ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಕಿರ್ತಕ್ಕಂಥ ಸಿ ಟಿ ರವಿ ಅವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಲೆಕ್ಕ ಹೇಳ್ಕೊಡ್ಬೇಕಾ ಹತ್ತು ಇಂಟು ಮೂವತ್ತೈದು ಎಷ್ಟು ರೂಪಾಯಿ ಆಗುತ್ತೆ ಹೇಳಿ ಸದನದಲ್ಲಿ ಲೆಕ್ಕದ ಬಗ್ಗೆ ಪಾಠ ಮಾಡೋರಿಗೆ ಲೆಕ್ಕ ಗೊತ್ತಿಲ್ವೇ ಸುಮ್ಮನೆ ಇವರು ಏನೂ ಕೊಡಲ್ಲ ಈಗಾಗಲೇ ಏರ್ಸಿದ್ದಾರೆ ಏರ್ಸಿದ್ದಾರೆ ಅಂತ ಬೆಂಗಳೂರು ಬೆಂಗಳೂರಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಸಿಟಿ ರವಿ ವಾಗ್ದಾಳಿಯನ್ನು ಮಾಡಿದ್ರು ಇದ್ರ ಜೊತೆಗೆ ಸಿ ಎಮ್ ಸಿದ್ದರಾಮಯ್ಯಗೆ ಹೇಳಿ ನಾನೇನು ಚಪರಾಸಿ ಥರ ಕೂತಿದ್ದೇನ ಅಂದ್ಕೊಳ್ತಿದ್ದಾರ ಅವರು ಅಂತ ಸಿದ್ದರಾಮಯ್ಯ ಏನು ಚಪರಾಸಿ ಅಲ್ವಲ್ಲ ಅವರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಚೀಫ್ ಮಿನಿಸ್ಟರ್ ತಾನೆ ಎಲ್ಲ ದರವನ್ನು ಇಳಿಸುವ ತಾಕತ್ತು ಅವರಿಗೆ ಇದೆ ಅವರು ಒಂದು ಮಾದರಿ ಆಗಬೇಕು ಅಂದರೆ ಎಲ್ಲ ದರವನ್ನು ಇಳಿಕೆ ಮಾಡಬೇಕು ಅಂತ ಸಿ ಟಿ ರವಿ ಕಿಡಿಕಾರಿದ್ದಾರೆ ಏನೋ ಚಪರಾಸಿ ಅಂತ ಪದ ಬಳಸಿದ್ದಾರೆ ಯಾಕೆ ಬಳಸಿದ್ರು ಅಂತ ಗೊತ್ತಿಲ್ಲ ನೋಡೋಣ ಸಿದ್ದರಾಮಯ್ಯ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನನೇನು ಚಪರಾಸಿನ ಖಾಲಿ ಕೂರೋದಕ್ಕೆ ಆ ಥರ ಮಾತನಾಡಿದ್ದಾರೆ ಸಿದ್ದರಾಮಯ್ಯನ ಕೂಡ ಚಪರಾಸಿ ಅಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಚಪರಾಸಿ ಯಾಕೆ ಬಂತು ಸೊ ಚಪರಾಸಿ ಸಿ ಟಿ ಅವರು ಸಿದ್ದರಾಮಯ್ಯನವ್ರ ವಿರುದ್ಧ ಈ ಒಂದು ಚಪರಾಸಿ ಪದನ ಬಳಸಿ ಸರಿನಾ ಸೊ ನೋಡೋಣ ನೆಕ್ಸ್ಟು ಇದ್ರ ಬಗ್ಗೆ ಏನು ಚರ್ಚೆ ಆಗುತ್ತೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಎಸಿ ನಾ ಮುಂದೆ